ಓಂ ಶಾಂತಿ. ದಿನಾಂಕ 26/5/22. ರಾತ ಮುರುಳಿ, ಬಾಪ್ತಾದ ಮಧುವನ. ಮಧುರ ಮಕ್ಕಳೇ, ವಿಜಯ ಮಾಲಿಯಲ್ಲಿ ಬರಬೇಕೆಂದರೆ ನಿಶ್ಚಯ ಬುದ್ಧಿಯವರಾಗಿ ನಿರಾಕಾರ ತಂದೆ ನಮಗೆ ಓದಿಸುತ್ತಾರೆ, ಅವರು ಜೊತೆಯಲ್ಲಿ ಕರೆದೊಯ್ಯುತ್ತಾರೆ. ಈ ನಿಶ್ಚಯದಲ್ಲಿ ಎಂದಿಗೂ ಸಂಶಯ ಬರಬಾರದು. ವಿಜಯ ಮಾಲಿಯಲ್ಲಿ ಬರಬೇಕೆಂದರೆ ನಿಶ್ಚಯ ಬುದ್ಧಿಯವರಾಗಿ ನಿರಾಕಾರ ತಂದೆ ನಮಗೆ ಓದಿಸುತ್ತಾರೆ, ಅವರು ಜೊತೆಯಲ್ಲಿ ಕರೆದೊಯ್ಯುತ್ತಾರೆ. ಈ ನಿಶ್ಚಯದಲ್ಲಿ ಎಂದಿಗೂ ಸಂಶಯ ಬರಬಾರದು. ಪ್ರಶ್ನೆ: ವಿಜಯ್ ರತ್ನ ಆಗುವಂಥವರ ಮುಖ್ಯ ಗುರುತು ಏನಾಗಿರುತ್ತದೆ? ವಿಜಯ್ ರತ್ನ ಆಗುವಂಥವರ ಮುಖ್ಯ ಗುರುತು ಏನಾಗಿರುತ್ತದೆ? ಉತ್ತರ: ಅವರಿಗೆ ಎಂದಿಗೂ ಯಾವುದೇ ವಿಚಾರದಲ್ಲಿ ಸಂಶಯ ಬರುವುದಿಲ್ಲ. ಅವರು ನಿಶ್ಚಯ ಬುದ್ಧಿಯವರಾಗಿರುತ್ತಾರೆ. ಇದು ಸಂಗಮದ ಸಮಯವಾಗಿದೆ ಎಂದು ಅವರಿಗೆ ನಿಶ್ಚಯವಿರುತ್ತದೆ. ಈಗ ದುಃಖಧಾಮ ಪೂರ್ಣವಾಗಿ ಸುಖಧಾಮ ಬರಬೇಕು. ಎರಡನೆಯದ್ದು, ತಂದೆಯೇ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ. ಅವರು ದೇಹಿ ಅಭಿಮಾನಿಯನ್ನಾಗಿ ಮಾಡಿ ಜೊತೆಯಲ್ಲಿ ಕರೆದೊಯ್ಯುತ್ತಾರೆ. ಅವರು ಈಗ ನಾವು ಆತ್ಮಗಳೊಡನೆ ಮಾತನಾಡುತ್ತಾರೆ. ನಾವು ಅವರ ಸನ್ಮುಖದಲ್ಲಿದ್ದೇವೆ. ಮೂರನೆಯದ್ದು, ಪರಮಾತ್ಮ ನಮ್ಮ ತಂದೆಯೂ ಆಗಿದ್ದಾರೆ. ರಾಜ್ಯಯೋಗದ ಶಿಕ್ಷಣ ಕೊಡುತ್ತಾರೆ, ಆದ್ದರಿಂದ ಶಿಕ್ಷಕನೂ ಆಗಿದ್ದಾರೆ. ಹಾಗೂ ಶಾಂತಿಧಾಮಕ್ಕೆ ಕರೆದೊಯ್ಯುತ್ತಾರೆ, ಆದ್ದರಿಂದ ಸದ್ಗುರುವೂ ಆಗಿದ್ದಾರೆ. ಅಂತಹ ನಿಶ್ಚಯ ಬುದ್ಧಿಯವರು ಪ್ರತಿ ವಿಚಾರದಲ್ಲಿ ವಿಜಯಿಯಾಗುತ್ತಾರೆ. ಹಾಡು: ನಿಮ್ಮನ್ನು ಪಡೆದು ನಾನು. ಓಂ ಶಾಂತಿ. ತಂದೆ ಮಕ್ಕಳಿಗೆ ಓಂ ಶಾಂತಿಯ ಅರ್ಥವನ್ನಂತೂ ತಿಳಿಸಿದ್ದಾರೆ. ಪ್ರತಿಯೊಂದು ವಿಚಾರ ಕ್ಷಣದಲ್ಲಿ ತಿಳಿದುಕೊಳ್ಳುವಂಥದ್ದಾಗಿದೆ. ಹೀಗೆ ಮಕ್ಕಳು ಸಹ ಓಂ ಅಂದರೆ ಅಹಂ ಆತ್ಮ ಮಮ ಶರೀರ ಎಂದು ಹೇಳುತ್ತಾರೆ. ಅದೇ ರೀತಿ ತಂದೆಯೂ ಸಹ ಅಹಂ ಆತ್ಮ ಪರಮ ಧಾಮದಲ್ಲಿರುವವನು ಎಂದು ಹೇಳುತ್ತಾರೆ. ಅವರು ಪರಮಾತ್ಮನಾಗುತ್ತಾರೆ. ಓಂ ಎಂಬುದನ್ನು ತಂದೆಯೂ ಹೇಳಬಹುದು, ಹಾಗೆ ಮಕ್ಕಳು ಸಹ ಹೇಳಬಹುದು. ಅಹಂ ಆತ್ಮ ಹಾಗೂ ಪರಮಾತ್ಮ ಇಬ್ಬರ ಸ್ವಧರ್ಮ ಶಾಂತಿಯಾಗಿದೆ. ಆತ್ಮ ಶಾಂತಿಧಾಮದಲ್ಲಿ ನಿವಾಸ ಮಾಡುವಂಥದ್ದಾಗಿದೆ ಎಂದು ನಿಮಗೆ ಗೊತ್ತು. ಅಲ್ಲಿಂದ ಈ ಕರ್ಮಕ್ಷೇತ್ರಕ್ಕೆ ಪಾತ್ರ ಮಾಡಲು ಬಂದಿದೆ. ನಾವು ಆತ್ಮದ ರೂಪವೇನು ಹಾಗೂ ತಂದೆಯ ರೂಪವೇನು ಎಂಬುದು ಸಹ ಗೊತ್ತಿದೆ. ಅದನ್ನು ಯಾರೂ ಸಹ ಮನುಷ್ಯ ಸೃಷ್ಟಿಯಲ್ಲಿ ತಿಳಿದುಕೊಂಡಿಲ್ಲ. ತಂದೆಯೇ ಬಂದು ತಿಳಿಸುತ್ತಾರೆ. ನಮ್ಮ ತಂದೆ ಪರಮಪಿತ ಪರಮಾತ್ಮನಾಗಿದ್ದಾರೆ. ಅವರು ಶಿಕ್ಷಕನೂ ಆಗಿದ್ದಾರೆ, ಹಾಗೆ ನಮ್ಮ ಸತ್ ಸುಪ್ರೀಂ ಗುರುವೂ ಆಗಿದ್ದಾರೆ. ಅವರು ನಮ್ಮನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾರೆ ಎಂದು ಮಕ್ಕಳು ಸಹ ತಿಳಿಸುತ್ತಾರೆ. ಗುರುಗಳನ್ನಂತೂ ಬಾಳ ಮಾಡಿಕೊಳ್ಳುತ್ತಾರೆ. ಪರಮಪಿತ ಪರಮಾತ್ಮ ತಂದೆಯೂ ಆಗಿದ್ದಾರೆ. ಸಹಜ ರಾಜಯೋಗ ಹಾಗೂ ಜ್ಞಾನದ ಶಿಕ್ಷಣವನ್ನೂ ಸಹ ಕೊಡುತ್ತಿದ್ದಾರೆ, ಹಾಗೂ ನಂತರ ಜೊತೆಯಲ್ಲಿಯೂ ಕರೆದೊಯ್ಯುತ್ತಾರೆ ಎಂದು ಈಗ ಮಕ್ಕಳು ನಿಶ್ಚಯ ಮಾಡಿಕೊಳ್ಳುತ್ತಾರೆ. ಈ ನಿಶ್ಚಯದಲ್ಲಿಯೇ ನೀವು ಮಕ್ಕಳ ವಿಜಯ ಇದೆ. ವಿಜಯ ಮಾಲೆಯಲ್ಲಿ ಪೂಣಿಸಲ್ಪಡುತ್ತೀರ. ರುದ್ರ ಮಾಲೆ ಅಥವಾ ವಿಷ್ಣುವಿನ ಮಾಲೆ. ಭಗವಾನ್ ವಾಚ. ನೀವು ಮಕ್ಕಳಿಗೆ ನಾನು ರಾಜ್ಯೋಗವನ್ನು ಕಲಿಸುತ್ತೇನೆ ಅಂದ ಮೇಲೆ ಶಿಕ್ಷಕನೂ ಆದರು. ಮತವಂತೂ ಸಿಗಬೇಕಲ್ಲವೇ? ತಂದೆಯ ಮತ ಬೇರೆ, ಶಿಕ್ಷಕರದ್ದು ಬೇರೆ, ಗುರುವಿನದ್ದು ಬೇರೆ ಇರುತ್ತದೆ. ಭಿನ್ನ ಭಿನ್ನ ಮತ ಸಿಗುತ್ತದೆ. ಇದು ನಂತರ ಎಲ್ಲರದ್ದು ಒಂದೇ ಆಗಿದೆ. ಇದರಲ್ಲಿ ಸಂಶಯ ಇತ್ಯಾದಿಯ ಯಾವ ವಿಚಾರವಿಲ್ಲ. ನಾವು ಈಶ್ವರನ ಪರಿವಾರ ಅಥವಾ ವಂಶಾವಳಿಯಾಗಿದ್ದೇವೆ ಎಂದು ಗೊತ್ತಿದೆ. ಗಾಡ್ ಫಾದರ್ ಇಸ್ ಕ್ರಿಯೇಟರ್. ನೀವು ಮಾತಾಪಿತ, ನಾವು ನಿಮ್ಮ ಮಕ್ಕಳು ಎಂದು ಸಹ ಹಾಡುತ್ತಾರೆ. ಅಂದ ಮೇಲೆ ಖಂಡಿತ ಪರಿವಾರವಾಯಿತು. ಭಾರತದಲ್ಲಿಯೇ ಹಾಡುತ್ತಾರೆ. ಅದು ಕಳೆದು ಹೋದ ವಿಚಾರವಾಗಿದೆ. ಈಗ ವರ್ತಮಾನದಲ್ಲಿ ನೀವು ಅವರ ಮಕ್ಕಳಾಗಿದ್ದೀರ. ಅದಕ್ಕಾಗಿಯೇ ಶಿಕ್ಷಣವನ್ನು ತೆಗೆದುಕೊಳ್ಳುತ್ತೀರ. ಬಾಬಾ, ನಿಮ್ಮ ಶ್ರೀಮತದಂತೆ ನಾವು ನಡೆಯುತ್ತೇವೆ ಎಂದಾಗ ಏನು ಪಾಪವಿದೆಯೋ ಅದು ಯೋಗ ಬಲದಿಂದ ನಾಶವಾಗುತ್ತದೆ. ತಂದೆಗೆ ಪತಿತ ಪಾವನ ಸರ್ವಶಕ್ತಿವಂತ ಎನ್ನುತ್ತಾರೆ. ತಂದೆಯಂತೂ ಒಬ್ಬರೇ ಆಗಿದ್ದಾರೆ. ನಿಜವಾಗಿಯೂ ಮಮ್ಮ ಬಾಬಾ ಎಂದು ಸಹ ಹೇಳುತ್ತಾರೆ. ಅವರಿಂದ ರಾಜ್ಯಯೋಗವನ್ನು ಕಲಿಯುತ್ತಿದ್ದೀರ.
ಅರ್ಧಕಲ್ಪ ನೀವು ಎಂತಹ ಆಸ್ತಿಯನ್ನು ಪಡೆಯುತ್ತೀರಾ ಎಂದರೆ ಅಲ್ಲಿ ದುಃಖದ ಹೆಸರು ಇರುವುದಿಲ್ಲ, ಅದು ಇರುವುದೇ ಸುಖಧಾಮ. ದುಃಖಧಾಮದ ಅಂತ್ಯವಾದಾಗ ತಂದೆ ಬರುತ್ತಾರೆ ತಾನೆ. ಅದು ಸಹ ಸಂಗಮದ ಸಮಯವಾಯಿತು. ಬಾಬಾ ನಮಗೆ ರಾಜ್ಯೋಗವನ್ನು ಸಹ ಕಲಿಸುತ್ತಾರೆ ಎಂದು ನಿಮಗೆ ಗೊತ್ತಿದೆ. ದೇಹಿ ಅಭಿಮಾನಿಯನ್ನಾಗಿ ಮಾಡಿ ಜೊತೆಯಲ್ಲಿಯೂ ಕರೆದೊಯ್ಯುತ್ತಾರೆ. ನಿಮಗೆ ಯಾರೋ ಮನುಷ್ಯರು ಓದಿಸುವುದಿಲ್ಲ, ಇವರಂತೂ ನಿರಾಕಾರ ತಂದೆ ಓದಿಸುತ್ತಾರೆ. ನೀವು ಆತ್ಮಗಳೊಡನೆ ಮಾತು ನಡೆಯುತ್ತಿದೆ, ಇದರಲ್ಲಿ ಸಂಶಯದ ಅಥವಾ ತಬ್ಬಿಬ್ಬಾಗುವ ಯಾವ ವಿಚಾರವೂ ಇಲ್ಲ. ಮುಂದೆಯೇ ಕುಳಿತಿದ್ದಾರೆ. ನಾವೇ ದೇವತೆ ಆಗಿದ್ದೆವು, ಆಗ ಪವಿತ್ರ ಪ್ರವೃತ್ತಿ ಮಾರ್ಗವಿತ್ತು ಎಂಬುದು ಸಹ ಗೊತ್ತಿದೆ. 84 ಜನ್ಮಗಳ ಪಾತ್ರ ಪೂರ್ಣ ಮಾಡಿದ್ದೇವೆ. ನೀವು 84 ಜನ್ಮವನ್ನು ತೆಗೆದುಕೊಂಡಿದ್ದೀರ. ಆತ್ಮಗಳು ಹಾಗೂ ಪರಮಾತ್ಮ ಬಹಳ ಕಾಲ ಅಗಲಿದ್ದರು ಎಂದು ಸಹ ಹಾಡುತ್ತಾರೆ. ಸತ್ಯಯುಗದ ಆದಿಯಲ್ಲಿ ಮೊಟ್ಟ ಮೊದಲು ದೇವತೆಗಳೇ ಇರುತ್ತಾರೆ, ಅವರು ನಂತರ ಕಲಿಯುಗದ ಅಂತ್ಯದಲ್ಲಿ ಪತಿತರಾಗುತ್ತಾರೆ, ಪೂರ್ಣ 84 ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ. ತಂದೆ ಲೆಕ್ಕವನ್ನು ಸಹ ತಿಳಿಸುತ್ತಾರೆ. ಸನ್ಯಾಸಿಗಳ ಧರ್ಮವೇ ಬೇರೆಯಾಗಿದೆ. ವೃಕ್ಷದಲ್ಲಿ ಅನೇಕ ಪ್ರಕಾರದ ಧರ್ಮವಿದೆ. ಮೊಟ್ಟ ಮೊದಲ ತಳಪಾಯ ದೇವತಾ ಧರ್ಮದ್ದಾಗಿದೆ. ಯಾರೇ ಮನುಷ್ಯರು ಆ ದೇವತಾ ಧರ್ಮದ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ದೇವತಾ ಧರ್ಮ ಪ್ರಾಯಲೋಪವಾಗಿದೆ, ಮತ್ತೆ ಈಗ ಸ್ಥಾಪನೆ ಆಗುತ್ತಿದೆ. ನಂತರ ಸತ್ಯಯುಗದಲ್ಲಿ ನೀವು ತನ್ನ ಪ್ರಾರಬ್ಧವನ್ನು ಪೂಗಿಸುತ್ತೀರ. ದೊಡ್ಡ ಜಬರ್ದಸ್ತ್ ಸಂಪಾದನೆಯಾಗಿದೆ. ನೀವು ಮಕ್ಕಳು ಈಗ ತಂದೆಯೊಂದಿಗೆ ಸತ್ಯ ಸಂಪಾದನೆ ಮಾಡುತ್ತೀರ. ಇದರಿಂದ ನೀವು ಸತ್ಯಖಂಡದಲ್ಲಿ ಸದಾ ಸುಖಿಯಾಗುತ್ತೀರ. ಅಂದ ಮೇಲೆ ಗಮನ ಕೊಡಬೇಕು, ಮನೆಯನ್ನು ಬಿಟ್ಟು ಬಿಡಿ ಎಂದು ತಂದೆ ಹೇಳುವುದಿಲ್ಲ. ಅದಂತೂ ಸನ್ಯಾಸಿಗಳಿಗೆ ವೈರಾಗ್ಯ ಬರುತ್ತದೆ, ಅದು ತಪ್ಪಾಗಿದೆ, ಇದರಿಂದ ಯಾವುದೇ ಸೃಷ್ಟಿಯ ಕಲ್ಯಾಣವಾಗುವುದಿಲ್ಲ ಎಂದು ತಂದೆ ಹೇಳುತ್ತಾರೆ. ಆದರೂ ಸಹ ಭಾರತದಲ್ಲಿ ಈ ಸನ್ಯಾಸಿಗಳ ಧರ್ಮ ಒಳ್ಳೆಯದಾಗಿದೆ. ಭಾರತವನ್ನು ಹಿಡಿದು ನಿಲ್ಲಿಸುವಲ್ಲಿ ಸನ್ಯಾಸ ಧರ್ಮ ಸ್ಥಾಪನೆಯಾಗುತ್ತದೆ, ಏಕೆಂದರೆ ದೇವತೆಗಳು ವಾಮ ಮಾರ್ಗಕ್ಕೆ ಹೊರಟು ಹೋಗುತ್ತಾರೆ. ಮನೆ ಅರ್ಧ ಸಮಯ ಪೂರ್ಣವಾಗುತ್ತದೆ, ಸ್ವಲ್ಪ ರಿಪೇರಿ ಮಾಡಿಸಲಾಗುತ್ತದೆ, ಒಂದೆರಡು ವರ್ಷದಲ್ಲಿ ಸುಣ್ಣ ಬಣ್ಣ ಇತ್ಯಾದಿ ಆಗುತ್ತದೆ. ಲಕ್ಷ್ಮಿಯ ಆಹ್ವಾನ ಮಾಡುತ್ತೇವೆ ಎಂದು ಕೆಲವರಂತೂ ತಿಳಿದುಕೊಳ್ಳುತ್ತಾರೆ, ಆದರೆ ಶುದ್ಧವಾದಾಗ ಆಕೆ ಬರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಅವರಿಂದ ಹಣವನ್ನು ತೆಗೆದುಕೊಳ್ಳುವುದಕ್ಕಾಗಿ ಮಹಾಲಕ್ಷ್ಮಿಯ ಪೂಜೆ ಮಾಡುತ್ತಾರೆ. ಜಗದಂಬೆಯ ಬಳಿ ಎಂದಿಗೂ ಹಣವನ್ನು ಬೀಳುವುದಿಲ್ಲ, ಹಣಕ್ಕಾಗಿ ಲಕ್ಷ್ಮಿಯ ಬಳಿ ಹೋಗುತ್ತಾರೆ. ದೀಪಾವಳಿಯಂದು ವ್ಯಾಪಾರಿ ಜನರು ಸಹ ರೂಪಾಯಿಯನ್ನು ಪೂಜೆಯಲ್ಲಿ ಇಡುತ್ತಾರೆ, ವೃದ್ಧಿಯಾಗುತ್ತದೆ ಎಂದು ತಿಳಿಯುತ್ತಾರೆ, ಮನೋಕಾಮನೆ ಪೂರ್ಣವಾಗುತ್ತದೆ. ಜಗದಂಬೆಯದ್ದು ಕೇವಲ ಮೇಳ ನಡೆಯುತ್ತದೆ, ಮೇಳ ಅಂತೂ ಇರುವುದೇ ಈ ಜಗತ್ಪಿತ ಜಗದಂಬನಿಂದ ಮಿಲನ ಮಾಡುವ ಮೇಳ. ಇದು ಸತ್ಯವಾದ ಮೇಳ ಆಗಿದೆ, ಇದರಿಂದ ಲಾಭವಾಗುತ್ತದೆ. ಆ ಮೇಳಗಳಲ್ಲಿಯೂ ಬಹಳ ಅಲೆದಾಡುತ್ತಾರೆ. ಕೆಲವೆಡೆ ನೌಕೆ ಮುಳುಗಿ ಹೋಗುತ್ತದೆ, ಕೆಲವೆಡೆ ಬಸ್ ಆಕ್ಸಿಡೆಂಟ್ ಆಗುತ್ತದೆ, ಬಹಳ ಅಲೆದಾಡುತ್ತಾರೆ. ಭಕ್ತಿಯ ಮೇಳದ ಆಸಕ್ತಿ ಬಹಳವಿರುತ್ತದೆ, ಏಕೆಂದರೆ ಆತ್ಮಗಳು ಹಾಗೂ ಪರಮಾತ್ಮನ ಮೇಳ ಆಗುತ್ತದೆ ಎಂದು ಕೇಳಿದ್ದಾರಲ್ಲವೇ. ಈ ಮೇಳ ಪ್ರಸಿದ್ಧವಾಗಿದೆ. ಇದನ್ನು ನಂತರ ಭಕ್ತಿ ಮಾರ್ಗದಲ್ಲಿ ಆಚರಿಸುತ್ತಾರೆ. ರಾಮ ಹಾಗೂ ರಾವಣನ ಪೈಪೋಟಿ ಇದೆ. ಅಂದ ಮೇಲೆ ಮೂರ್ಛಿತರಾಗಬೇಡಿ ಎಂದು ತಂದೆ ಚೆನ್ನಾಗಿ ತಿಳಿಸುತ್ತಾರೆ. ರಾಮ ಹಾಗೂ ರಾವಣ ಇಬ್ಬರೂ ಸರ್ವಶಕ್ತಿವಂತರಾಗಿದ್ದಾರೆ. ನೀವು ಯುದ್ಧದ ಮೈದಾನದಲ್ಲಿದ್ದೀರ. ಕೆಲವರಂತೂ ಪದೇ ಪದೇ ಮಾಯಿಯಿಂದ ಸೋಲುತ್ತಾರೆ. ನೀವು ಉಸ್ತಾದಾದ ನನ್ನನ್ನು ನೆನಪು ಮಾಡುತ್ತಿದ್ದರೆ ಎಂದಿಗೂ ಸೋಲುವುದಿಲ್ಲ ಎಂದು ತಂದೆ ಹೇಳುತ್ತಾರೆ. ತಂದೆಯ ನೆನಪಿನಿಂದಲೇ ವಿಜಯ ಗಳಿಸುತ್ತಾ ಹೋಗುತ್ತೀರ. ಜ್ಞಾನವಂತೂ ಕ್ಷಣದ್ದಾಗಿದೆ. ತಂದೆ ವಿಸ್ತಾರದಿಂದ ತಿಳಿಸುತ್ತಾರೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ. ಸಾರದಲ್ಲಿ ನೀವು ಮಕ್ಕಳು ಬೀಜ ಹಾಗೂ ವೃಕ್ಷವನ್ನು ತಿಳಿದಿದ್ದೀರ. ಇದರ ಹೆಸರೇ ಕಲ್ಪವೃಕ್ಷ ಎಂದಿದೆ.
ಇದರ ಆಯಸ್ಸು ಲಕ್ಷಾಂತರ ವರ್ಷವಂತೂ ಆಗಲು ಸಾಧ್ಯವಿಲ್ಲ. ಇದು ವೆರೈಟಿ ಧರ್ಮಗಳ ವೃಕ್ಷವಾಗಿದೆ. ಒಂದು ಧರ್ಮದ ಮುಖ ಮತ್ತೊಂದರೊಂದಿಗೆ ಹೋಲಿಕೆಯಾಗುವುದಿಲ್ಲ, ಪೂರ್ಣವೇ ಭಿನ್ನವಾಗಿದೆ. ಇಸ್ಲಾಮಿ ಇತ್ಯಾದಿಯರು ಎಷ್ಟು ಕಪ್ಪಾಗಿದ್ದಾರೆ, ಅಲ್ಲಿಯೂ ಬಹಳ ಹಣವಿದೆ. ಹಣದ ಹಿಂದೆಯಂತೂ ಎಲ್ಲರೂ ಇದ್ದಾರೆ. ಭಾರತವಾಸಿಗಳ ಮುಖಪುಟ ಪೂರ್ಣ ಭಿನ್ನ ಭಿನ್ನವಾಗಿದೆ, ಭಿನ್ನ ವೆರೈಟಿ ಧರ್ಮಗಳ ವೃಕ್ಷವಾಗಿದೆ. ಹೇಗೆ ವೃದ್ಧಿಯಾಗುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರ. ಇದರ ಹೋಲಿಕೆಯನ್ನು ಆಲದ ಮರದೊಂದಿಗೆ ಮಾಡಲಾಗುತ್ತದೆ. ಇದರ ತಳಪಾಯ ಸಮಾಪ್ತಿಯಾಗಿರುವುದನ್ನು ಈಗ ನೀವು ಪ್ರಾಕ್ಟಿಕಲ್ನಲ್ಲಿ ನೋಡುತ್ತಿದ್ದೀರ. ಬಾಕಿ ಧರ್ಮಗಳು ಕಾಯಂಆಗಿವೆ, ದೇವತಾ ಧರ್ಮ ಇಲ್ಲ. ಕಲ್ಕತ್ತೆಯಲ್ಲಿ ನೀವು ನೋಡಿದರೆ ಪೂರ್ಣ ವೃಕ್ಷ ಹಚ್ಚ ಹಸುರಾಗಿ ನಿಂತಿದೆ, ತಳಪಾಯವಿಲ್ಲ. ಇದರದ್ದು ಸಹ ತಳಪಾಯವಿಲ್ಲ, ಅದರ ಸ್ಥಾಪನೆ ಆಗುತ್ತಿದೆ. ಈಗ ನಾಟಕ ಪೂರ್ಣವಾಗುತ್ತದೆ ಎಂದು ಮಕ್ಕಳಿಗೆ ತಿಳಿದಿದೆ. ಈಗ ಬಾಬಾ ಅವರ ಬಳಿಗೆ ಮರಳಿ ಹೋಗಬೇಕು. ನೀವು ನನ್ನ ಬಳಿ ಬರುತ್ತೀರ. ಭಾರತದ ಹೊರತಾಗಿ ಮತ್ಯಾವ ಖಂಡವು ಸ್ವರ್ಗವಾಗಲು ಸಾಧ್ಯವಿಲ್ಲ ಎಂಬುದು ಸಹ ಗೊತ್ತಿದೆ. ಪ್ರಾಚೀನ ಭಾರತ ಎಂದು ಸಹ ಹಾಡುತ್ತಾರೆ, ಆದರೆ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಶ್ರೀಕೃಷ್ಣನನ್ನಂತೂ ಪತಿತ ಪಾವನ ಎಂದು ಯಾರೂ ಹೇಳುವುದಿಲ್ಲ, ನಿರಾಕಾರನನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ತಂದೆ ಹೇಳುತ್ತಾರೆ. ಕೃಷ್ಣ ಅಂತೂ ಸತ್ಯಯುಗದ ರಾಜಕುಮಾರನಾಗಿದ್ದಾರೆ. ಆ ನಾಮ ರೂಪ ದೇಶದಲ್ಲಿ ನಂತರ ಕೃಷ್ಣ ಸ್ವರ್ಗದಲ್ಲಿಯೇ ಬರುತ್ತಾರೆ. ಅದೇ ಮುಖಪುಟಗಳು ಮತ್ತೆ ಇರಲು ಸಾಧ್ಯವೇ? ಒಬ್ಬೊಬ್ಬರ ಮುಖಪುಟಗಳು ಬೇರೆ ಬೇರೆ ಇವೆ. ಕರ್ಮವೂ ಸಹ ಎಲ್ಲರದ್ದು ಬೇರೆ ಬೇರೆ ಇದೆ. ಇದು ಅನಾದಿ ಡ್ರಾಮಾ ಮಾಡಲ್ಪಟ್ಟಿದೆ. ಪ್ರತಿಯೊಂದು ಆತ್ಮಕ್ಕೂ ಪಾತ್ರ ಸಿಕ್ಕಿದೆ. ಆತ್ಮ ಅವಿನಾಶಿಯಾಗಿದೆ, ಬಾಕಿ ಶರೀರ ವಿನಾಶಿಯಾಗಿದೆ. ನಾನು ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೇನೆ, ಆದರೆ ಈ ಆತ್ಮದ ಜ್ಞಾನವೂ ಸಹ ಯಾರಿಗೂ ಇಲ್ಲ. ತಂದೆ ಬಂದು ಹೊಸ ವಿಚಾರಗಳನ್ನು ತಿಳಿಸುತ್ತಾರೆ. ನನ್ನ ಅಗಲಿ ಸಿಕ್ಕಿರುವ ಮಕ್ಕಳೇ, ಬಾಬಾ ನಿಮ್ಮೊಡನೆ ಮಿಲನ ಮಾಡಿ 5000 ವರ್ಷವಾಗಿವೆ ಎಂದು ಮಕ್ಕಳು ಸಹ ಹೇಳುತ್ತಾರೆ. ಯೋಗ ಬಲದಿಂದ ನೀವು ಪೂರ್ಣ ವಿಶ್ವದ ಮಾಲೀಕರಾಗುತ್ತೀರ. ಒಬ್ಬರು ಮತ್ತೊಬ್ಬರ ಮೇಲೆ ಕಾಮಕಟಾರಿಯನ್ನು ನಡೆಸುವುದು ಮೊದಲ ಹಿಂಸೆಯಾಗಿದೆ. ಬಾಹುಬಲದ ಯುದ್ಧದಿಂದ ಎಂದಿಗೂ ಸಹ ಯಾರೂ ವಿಶ್ವದ ಮಾಲೀಕರಾಗಲು ಸಾಧ್ಯವಿಲ್ಲ ಎಂಬುದನ್ನು ಸಹ ತಿಳಿಸಲಾಗಿದೆ. ಯೋಗ ಬಲದಿಂದ ಆಗುವವರಿದ್ದೀರ, ಆದರೆ ಶಾಸ್ತ್ರಗಳಲ್ಲಿ ನಂತರ ದೇವತೆಗಳು ಹಾಗೂ ದೈತ್ಯಗಳ ಯುದ್ಧವನ್ನು ತೋರಿಸಿದೆ. ಆ ವಿಚಾರವೇ ಇಲ್ಲ. ಇಲ್ಲಿ ನೀವು ಯೋಗ ಬಲದಿಂದ ತಂದೆಯ ಮುಖಾಂತರ ಜಯಗಳಿಸುತ್ತೀರ. ತಂದೆ ವಿಶ್ವದ ರಚಯಿತನಾಗಿದ್ದಾರೆ, ಅಂದಮೇಲೆ ಖಂಡಿತ ಹೊಸ ವಿಶ್ವವನ್ನೇ ರಚಿಸುತ್ತಾರೆ. ಲಕ್ಷ್ಮೀನಾರಾಯಣರು ಹೊಸ ಜಗತ್ತು ಸ್ವರ್ಗದ ಮಾಲೀಕರಾಗಿದ್ದರು, ನಾವೇ ಸ್ವರ್ಗದ ಮಾಲೀಕರಾಗಿದ್ದೆವು. ನಂತರ 84 ಜನ್ಮವನ್ನು ತೆಗೆದುಕೊಂಡು ಪತಿತ ಬಿಡುಗಾಸಿಗೂ ಬೆಲೆ ಬಾಳದವರಾಗಿದ್ದೇವೆ. ಈಗ ನೀವೇ ಪಾವನರಾಗಬೇಕು. ಭಕ್ತರಂತೂ ಬಹಳವಿದ್ದಾರೆ, ಆದರೆ ಅಧಿಕವಾಗಿ ಭಕ್ತಿಯನ್ನು ಯಾರು ಮಾಡಿದರು? ಯಾರು ಬಂದು ಬ್ರಾಹ್ಮಣರಾಗುತ್ತಾರೋ ಅವರದ್ದೇ ಶುರುವಿನಿಂದಿಡಿದು ಭಕ್ತಿ ಮಾಡಿದ್ದಾರೆ, ಅವರೇ ಬಂದು ಬ್ರಾಹ್ಮಣರಾಗುತ್ತಾರೆ. ಪ್ರಜಾಪಿತ ಸೂಕ್ಷ್ಮವತನದಲ್ಲಂತೂ ಇಲ್ಲ. ಬ್ರಹ್ಮ ಅಂತೂ ಇಲ್ಲಿ ಬೇಕಲ್ಲವೇ, ಅವರಲ್ಲಿ ಪ್ರವೇಶ ಮಾಡುತ್ತಾರೆ. ಯಾವ ಬಾಬಾ ಮಮ್ಮ ಎಲ್ಲಿದ್ದಾರೋ ಅವರು ಅಲ್ಲಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಈ ವಿಚಾರಗಳನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಬಾಬಾ ಹೀಗೀಗೆ ನೀವು ಸರ್ವಿಸ್ ಮಾಡಿ ಎಂದು ನಿರ್ದೇಶನವನ್ನು ಕೊಡುತ್ತಿರುತ್ತಾರೆ. ಮಕ್ಕಳು ಹೊಸ ಹೊಸ ಸಂಶೋಧನೆಗಳನ್ನು ಮಾಡುತ್ತಾರೆ. ಯಾವುದೇ ವಸ್ತುವಿನ ಸಂಶೋಧನೆ ಯಾರಾದರೂ ಮಾಡುತ್ತಾರೆ ಎಂದರೆ ಕಲ್ಪದ ಮೊದಲು ಸಹ ಈ ಸಂಶೋಧನೆ ಆಗಿತ್ತು ಎಂದು ಹೇಳಲಾಗುತ್ತದೆ. ನಂತರ ಅದನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಸ್ವರ್ಗ ಹಾಗೂ ನರ್ಕದ ಗೋಲ ಏನು ಮಾಡಿದೆಯೋ ಅದು ಬಹಳ ಚೆನ್ನಾಗಿದೆ. ಕೃಷ್ಣ ಎಲ್ಲರಿಗೂ ಬಹಳ ಪ್ರಿಯವೆನಿಸುತ್ತಾನೆ, ಆದರೆ ಇವರೇ ನಾರಾಯಣ ಆಗುತ್ತಾರೆ ಎಂಬುದು ಅವರುಗಳಿಗೆ ಗೊತ್ತಿಲ್ಲ.
ಈಗ ಇದನ್ನು ಯುಕ್ತಿಯಿಂದ ತಿಳಿಸಬೇಕು. ನಿಮ್ಮ ಈ ಕೋಲ ಅಂತೂ ಬಹಳ ದೊಡ್ಡದಾಗಬೇಕು, ಪೂರ್ಣ ಚಾವಣಿಯಷ್ಟು ದೊಡ್ಡದಿರಲಿ. ಅದರಲ್ಲಿ ನಾರಾಯಣನ ಚಿತ್ರವಿರಲಿ, ಕೃಷ್ಣನದು ಇರಲಿ, ದೊಡ್ಡ ವಸ್ತುವನ್ನು ಮನುಷ್ಯರು ಚೆನ್ನಾಗಿ ನೋಡಬಹುದು. ಹೇಗೆ ಪಾಂಡವರದ್ದು ಎಷ್ಟು ದೊಡ್ಡ ದೊಡ್ಡ ಛತ್ರವನ್ನು ಮಾಡಿದ್ದಾರೆ. ಪಾಂಡವರಂತೂ ನೀವಾಗಿದ್ದೀರಾ ಅಲ್ಲವೇ? ಇಲ್ಲಿ ದೊಡ್ಡದಾಗಿ ಅಂತೂ ಯಾರೂ ಇಲ್ಲ. ಹೇಗೆ ಮನುಷ್ಯರು 6 ಅಡಿಯವರಿರುತ್ತಾರೋ ಹಾಗೇ ಇರುತ್ತಾರೆ. ಸತ್ಯಯುಗದಲ್ಲಿ ದೊಡ್ಡ ದೀರ್ಘಾಯಸ್ಸು ಇರುತ್ತದೆ, ಆದ್ದರಿಂದ ಉದ್ದ ಶರೀರದವರಿರಬಹುದು ಎಂದು ತಿಳಿದುಕೊಳ್ಳಬೇಡಿ. ಹೆಚ್ಚು ಉದ್ದದ ಮನುಷ್ಯರಂತೂ ಶೋಭಿಸುವುದಿಲ್ಲ. ಅಂದಮೇಲೆ ತಿಳಿಸುವುದಕ್ಕಾಗಿ ದೊಡ್ಡ ದೊಡ್ಡ ಛತ್ರ ಬೇಕು. ಸತ್ಯಯುಗದ ಚಿತ್ರವನ್ನೂ ಸಹ ಫಸ್ಟ್ ಕ್ಲಾಸ್ ಆಗಿ ಮಾಡಬೇಕು. ಇದರಲ್ಲಿ ಲಕ್ಷ್ಮೀನಾರಾಯಣರದ್ದು, ಕೆಳಗೆ ರಾಧಾಕೃಷ್ಣರನ್ನೂ ಕೊಡಬೇಕು. ಇವರು ರಾಜಕುಮಾರ ರಾಜಕುಮಾರಿಯಾಗಿದ್ದಾರೆ. ಈ ಚಕ್ರ ತಿರುಗುತ್ತಿರುತ್ತದೆ. ಬ್ರಹ್ಮ, ಸರಸ್ವತಿ, ನಂತರ ಲಕ್ಷ್ಮೀನಾರಾಯಣರಾಗುತ್ತಾರೆ. ನಾವು ಬ್ರಾಹ್ಮಣರೇ, ನಂತರ ದೇವತೆ ಆಗುತ್ತೇವೆ. ನಾವೇ ಲಕ್ಷ್ಮೀನಾರಾಯಣರಾಗುತ್ತೇವೆ, ನಂತರ ನಾವೇ ರಾಮ ಸೀತೆ ಆಗುತ್ತೇವೆ ಎಂಬುದು ಈಗ ಗೊತ್ತಿದೆ. ಈ ರೀತಿ ರಾಜ್ಯವಾಳುತ್ತೇವೆ. ಮಕ್ಕಳು ಇಂತಹ ಚಿತ್ರಗಳ ಬಗ್ಗೆ ಯಾರಿಗಾದರೂ ತಿಳಿಸಿದರೆ ಬಹಳ ಮಜಾ ಬರುತ್ತದೆ. ಇದಂತೂ ಬಹಳ ಫಸ್ಟ್ ಕ್ಲಾಸ್ ಜ್ಞಾನವಾಗಿದೆ ಎಂದು ಹೇಳುತ್ತಾರೆ. ನಿಜವಾಗಿ ಹಠಯೋಗಿಗಳಂತೂ ಈ ಜ್ಞಾನ ನೀಡಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿತ್ತು, ಈಗ ಅಪವಿತ್ರವಾಗಿದೆ. ತಂದೆಯ ಹೊರತಾಗಿ ಅಪರಿಮಿತವಾದ ಆಸ್ತಿಯನ್ನು ಯಾರೂ ಕೊಡಲು ಸಾಧ್ಯವಿಲ್ಲ. ಬಾಬಾ ನಮ್ಮನ್ನು ವಿಶ್ವದ ಮಾಲೀಕ ಮಾಡಲು ಶಿಕ್ಷಣ ಕೊಡುತ್ತಿದ್ದಾರೆ ಎಂದು ಗೊತ್ತಿದೆ. ಅದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ವಿದ್ಯೆಯಿಂದ ಮನುಷ್ಯರು ಬಹಳ ಶ್ರೇಷ್ಠರಾಗುತ್ತಾರೆ. ನೀವು ಸಹ ಈಗ ಅಹಲ್ಯೆ, ಕುಬ್ಜೆ ಇತ್ಯಾದಿ ಆಗಿದ್ದೀರ. ತಂದೆ ಓದಿಸುತ್ತಾರೆ, ಯಾವ ವಿದ್ಯೆಯಿಂದ ಮತ್ತೆ ನೀವು ವಿಶ್ವದ ಮಾಲೀಕರಾಗುತ್ತೀರ. ಅವರು ಜ್ಞಾನದ ಸಾಗರನೂ ಆಗಿದ್ದಾರೆ. ತನ್ನನ್ನು ಅಶರೀರಿ ಎಂದು ತಿಳಿಯಿರಿ ಎಂಬುದಾಗಿ ಈಗ ತಂದೆ ಹೇಳುತ್ತಾರೆ. ಅಶರೀರಿಯಾಗಿ ಬಂದಿದ್ದೆವು, ಮತ್ತೆ ಅಶರೀರಿಯಾಗಿ ಹೋಗಬೇಕು. ಇದು ನಮ್ಮ 84ರ ಚಕ್ರ ಈಗ ಪೂರ್ಣವಾಗಬೇಕೆಂದು ನಿಮಗೆ ಗೊತ್ತಿದೆ. ಇದಂತೂ ಬಹಳ ಅದ್ಭುತವಾಗಿದೆ. ಎಷ್ಟು ಚಿಕ್ಕ ಆತ್ಮದಲ್ಲಿ ಎಷ್ಟು ದೊಡ್ಡ ಭಾರೀ ಪಾತ್ರ ತುಂಬಿದೆ. ಅದು ಎಂದಿಗೂ ಅಳಸುವುದಿಲ್ಲ. ಇದರ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಎಷ್ಟು ಅದ್ಭುತ ವಿಚಾರಗಳಾಗಿವೆ. ನಾವು ಆತ್ಮ 84ರ ಚಕ್ರವನ್ನು ಸುತ್ತುತ್ತೇವೆ. ಎಂದಿಗೂ ಇದರ ಅಂತ್ಯವಾಗುವುದಿಲ್ಲ. ಈಗ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ. ಅದರಲ್ಲಿ ಪೂರ್ಣ ಜ್ಞಾನವಿದೆ. ನಕ್ಷತ್ರದ್ದೇ ಬೆಲೆ ಇರುತ್ತದೆ. ಈಗ ಈ ಒಂದು ನಕ್ಷತ್ರದಲ್ಲಿ ಎಷ್ಟೆಲ್ಲ ಜ್ಞಾನವಿದೆ. ಭ್ರುಕುಟಿಯ ಮಧ್ಯದಲ್ಲಿ ವಿಚಿತ್ರವಾದ ನಕ್ಷತ್ರ ಹೊಳೆಯುತ್ತದೆ ಎಂದು ಸಹ ಹಾಡುತ್ತಾರೆ. ಈ ವಿಚಿತ್ರವನ್ನು ನೀವು ತಿಳಿದಿದ್ದೀರ. ನಾನು ಸಹ ನಕ್ಷತ್ರವಾಗಿದ್ದೇನೆ. ಅದರ ಸಾಕ್ಷಾತ್ಕಾರವೂ ಆಗಬಹುದು ಎಂದು ತಂದೆ ಹೇಳುತ್ತಾರೆ. ಆದರೆ ಆತ ಬಹಳ ತೇಜೋಮಯಿ, ಅಖಂಡ ಜ್ಯೋತಿಯಾಗಿದ್ದಾರೆ ಎಂದು ಕೇಳಿದ್ದಾರಲ್ಲವೇ. ಸೂರ್ಯನಂತಿದ್ದಾರೆ ಎಂದಾಗ ಬಾಬಾ ಒಂದು ವೇಳೆ ನಕ್ಷತ್ರ ರೂಪವನ್ನು ತೋರಿಸಿದರೆ ಒಪ್ಪಿಕೊಳ್ಳುವುದಿಲ್ಲ. ಆ ರೀತಿ ಬಹಳ ಮಂದಿ ಧ್ಯಾನದಲ್ಲಿ ಹೋಗುತ್ತಿದ್ದರು. ಆಗ ತೇಜೋಮಯ ಎಂದೇನು ಹೇಳುತ್ತಾರೆ ಆ ಸಾಕ್ಷಾತ್ಕಾರವಾಗುತ್ತಿತ್ತು. ಪರಮಾತ್ಮ ನಕ್ಷತ್ರೋಪಾದಿಯಲ್ಲಿದ್ದಾರೆ ಎಂದು ಈಗ ನೀವು ತಿಳಿದಿದ್ದೀರ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ದಾದರವರ ಸವಿನೆನಪು ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದು, ಸತ್ಯಖಂಡದ ಮಾಲೀಕರಾಗಲು ತಂದೆಯೊಂದಿಗೆ ಸತ್ಯ ಸಂಪಾದನೆ ಮಾಡಿಕೊಳ್ಳಬೇಕು. ತಂದೆ ಯಾರು ಉಸ್ತಾದ್ ಆಗಿದ್ದಾರೆ ಅವರ ನೆನಪಿನಲ್ಲಿದ್ದು ಮಾಯಾಜೀತರಾಗಬೇಕು. ಎರಡನೆಯದ್ದು, ತಂದೆಯಿಂದ ಅಪರಿಮಿತವಾದ ಆಸ್ತಿಯನ್ನು ತೆಗೆದುಕೊಳ್ಳುವುದಕ್ಕಾಗಿ ತಂದೆಯ ಶಿಕ್ಷಣಗಳೇನು ಸಿಗುತ್ತವೆಯೋ ಅದರ ಬಗ್ಗೆ ಪೂರ್ಣ ಗಮನ ಕೊಡಬೇಕು.
ಆ ಶಿಕ್ಷಣಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ವರದಾನ: ಸದಾ ಶ್ರೇಷ್ಠ ಸ್ಥಿತಿಯ ಶ್ರೇಷ್ಠ ಆಸನದ ಮೇಲೆ ಸ್ಥಿತರಾಗಿರುವಂತಹ ಮಾಯಾಜೀತ್ ಮಹಾನಾತ್ಮರಾಗಿರಿ. ಸದಾ ಶ್ರೇಷ್ಠ ಸ್ಥಿತಿಯ ಶ್ರೇಷ್ಠ ಆಸನದ ಮೇಲೆ ಸ್ಥಿತರಾಗಿರುವಂತಹ ಮಾಯಾಜೀತ್ ಮಹಾನಾತ್ಮರಾಗಿರಿ. ಯಾರು ಮಹಾನಾತ್ಮರಾಗಿದ್ದಾರೋ ಅವರು ಸದಾ ಶ್ರೇಷ್ಠ ಸ್ಥಿತಿಯಲ್ಲಿರುತ್ತಾರೆ. ಶ್ರೇಷ್ಠ ಸ್ಥಿತಿಯೇ ಶ್ರೇಷ್ಠ ಆಸನವಾಗಿದೆ. ಯಾವಾಗ ಶ್ರೇಷ್ಠ ಸ್ಥಿತಿಯ ಆಸನದ ಮೇಲೆ ಇರುತ್ತೀರೋ ಆಗ ಮಾಯೆ ಬರಲು ಸಾಧ್ಯವಿಲ್ಲ. ಅದು ನಿಮ್ಮನ್ನು ಮಹಾನೆಂದು ತಿಳಿದು ನಿಮ್ಮ ಮುಂದೆ ಬಾಗುತ್ತದೆ, ಯುದ್ಧ ಮಾಡುವುದಿಲ್ಲ, ಸೋಲೊಪ್ಪಿಕೊಳ್ಳುತ್ತದೆ. ಯಾವಾಗ ಶ್ರೇಷ್ಠ ಆಸನದಿಂದ ಕೆಳಗೆ ಬರುತ್ತೀರೋ ಆಗ ಮಾಯಿ ಯುದ್ಧ ಮಾಡುತ್ತದೆ. ತಾವು ಸದಾ ಶ್ರೇಷ್ಠ ಆಸನದಲ್ಲಿರಿ, ಆಗ ಮಾಯಿಗೆ ಬರುವ ತಾಕತ್ತು ಇರುವುದಿಲ್ಲ, ಅದು ಮೇಲೆ ಏರಲು ಸಾಧ್ಯವಿಲ್ಲ. ಸ್ಲೋಗನ್: ಶಾಂತಿಯ ದೂತರಾಗಿ ಎಲ್ಲರಿಗೂ ಶಾಂತಿಯ ದಾನ ನೀಡಿ, ಇದೇ ನಿಮ್ಮ ಕರ್ತವ್ಯವಾಗಿದೆ. ಶಾಂತಿಯ ದೂತರಾಗಿ ಎಲ್ಲರಿಗೂ ಶಾಂತಿಯ ದಾನ ನೀಡಿ, ಇದೇ ನಿಮ್ಮ ಕರ್ತವ್ಯವಾಗಿದೆ. ಓಂ ಶಾಂತಿ.